ಫ್ರೆಂಡ್ಸ್, ಇವತ್ತೀಗೊಂದು ಒಳ್ಳೆ ನೆಲ್ಲಿಕಾಯಿಯ ಲೇಹವನ್ನು ಮಾಡಲಿಕ್ಕಿದ್ದೇವೆ. ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ನೆಲ್ಲಿಕಾಯಿ ಕೊಯ್ದು ತಂದು ಅದರ ಕ್ಲೀನ್ ಮಾಡುವಂತಹ ಪ್ರೊಸೆಸ್ ಎಲ್ಲ ನೋಡಿಯಾಗಿದೆ. ಲೇಹ ಮಾಡಲಿಕ್ಕೆ ನಾನಿಲ್ಲಿ 1 ಕೆಜಿಯಷ್ಟು ನೆಲ್ಲಿಕಾಯಿಯನ್ನು ತಗೊಂಡಿದ್ದೇನೆ. ಇದು ಊರಿನ ನೆಲ್ಲಿಕಾಯಿ, ಗುಡ್ಡದ ನೆಲ್ಲಿಕಾಯಿ ಅಂತ ಹೇಳ್ತೇವಲ್ಲ ಅದು. ಹಾಗೆ ಪೇಟೆಯಲ್ಲಿ ಕೂಡ ನೆಲ್ಲಿಕಾಯಿ ಸಿಗಲಿಕ್ಕೆ ಶುರುವಾಗಿದೆ. ಅದಕ್ಕೆ ಬೇಕಾಗುವಂಥದ್ದು ಸ್ಟಾರ್, 1-2 ಸ್ಟಾರ್ ತಗೊಂಡಿದ್ದೇನೆ. ಹಾಗೆ 1.5 ಇಂಚಿನ ಉದ್ದದಷ್ಟು ಚಕ್ಕೆ, 1.5 ಚಮಚದಷ್ಟು ಜೀರಿಗೆ, ಮತ್ತು ಸ್ವಲ್ಪ ಕಾಳುಮೆಣಸು 10-15. ಹಾಗೆ ಲವಂಗ, ಮೇಯ್ನಾಗಿ ಲವಂಗದ ಒಳ್ಳೆ ಪರಿಮಳ ಫ್ಲೇವರ್ ಸಿಗ್ತದೆ ನಮಗೆ. ಕಾಳುಮೆಣಸಿನ ಒಂದು ಗರಂ ಇರ್ತದೆ. ಮತ್ತು ನಾನು ತಗೊಂಡಿರುವಂಥದ್ದು ಏಲಕ್ಕಿ, 1-10 ಏಲಕ್ಕಿ. ಮತ್ತು ಸ್ವಲ್ಪ ಶುಂಠಿ ಹುಡಿ ಬೇಕು, ಶುಂಠಿ ಹುಡಿ, ಒಣ ಶುಂಠಿಯ ಹುಡಿ. ಹುರಿದದಲ್ಲಿ ಅದರ ಪರಿಮಳ ಬಿಡಬೇಕು. ಮತ್ತೆ ನೀವು ಇದನ್ನು ಹುಡಿ ಮಾಡಲಿಕ್ಕೆ ಉಂಟು, ಅದು ಹುರಿದ್ರೆ ಸುಲಭ ಆಗ್ತದೆ ಅಂತೇಳಿ. 3-4 ನಿಮಿಷಗಳಷ್ಟೊತ್ತಿಗೆ ಮಸಾಲೆಯನ್ನು ಹುರಿದಿದ್ದೇನೆ. ಒಳ್ಳೆ ಪರಿಮಳ ಬರಲಿಕ್ಕೆ ಶುರುವಾಗಿದೆ. ಸಾಕು, ಬೇರೊಂದು ತಟ್ಟೆಗೆ ಹಾಕಿಕೊಂಡು ಇಟ್ಟುಕೊಂಡ್ರೆ ಆಯ್ತು ಹುಡಿ ಮಾಡ. ಮತ್ತೆ ತಣ್ಣದ ಕೂಡಲೇ ಇನ್ನೀಗ 1 ಪಾತ್ರದಲ್ಲಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟುಕೊಂಡು, ಈ ತೊಳೆದು ಕ್ಲೀನ್ ಎಲ್ಲ ಮಾಡಿಟ್ಟಂಥ ನೆಲ್ಲಿಕಾಯಿ ತಪ್ಪಲಿಗೆ ಹಾಕಿ ಬೇಯಿಸುವ. ನೆಲ್ಲಿಕಾಯಿಗೆ 1/2 ಗ್ಲಾಸಿನಷ್ಟು ನೀರು ಕೂಡ ಹಾಕಿಕೊಳ್ತೇನೆ. ಇನ್ನಿಗೆ ನೆಲ್ಲಿಕಾಯಿಯನ್ನು ಹೀಗೆ ತಪ್ಪಲೆ ಸಮೇತವಾಗಿ ನೀರಿನಲ್ಲಿ ಇಟ್ಟು ಬೇಯಿಸುವಂಥದ್ದು. ಇದು ಸ್ಟೀಮ್ ಆಗಿ ಬೇಯುವಂಥದ್ದು, ಹಾಗಾಗಿ ಹೀಗೆ ಇಟ್ಟು ಬೇಯಿಸ್ತೇನೆ. ಇನ್ನೀಗ ಈ ನೆಲ್ಲಿಕಾಯಿ ಎಲ್ಲ ಸರಿಯಾಗಿ ಬೇಯಲಿ. ಬೇಯ್ದು ಹೇಗೆ ಅಂತೇಳಿ, ನಮಗೆ ಬೀಜವನ್ನೆಲ್ಲ ಸರಿಯಾಗಿ ತೆಗೆಯೋ ರೀತಿಯಲ್ಲಿ ಮೆತ್ತಗೆ ಬೇಯಬೇಕು. ಅಷ್ಟಾಗುವಾಗ ನಾವು ಈ ಮಸಾಲೆಯನ್ನೆಲ್ಲ ಹುಡಿ ಮಾಡಿಕೊಳ್ಳುವ. ಕುಟ್ಟಾಣಿ ತಗೊಂಡಿದ್ದೇನೆ, ಅದಕ್ಕೆ ಹಾಕಿ ಹುಡಿ ಮಾಡಿಕೊಂಡ್ರೆ ಆಯಿತು. ನೈಸಾಗಿ ಹುಡಿ ಆಗಬೇಕು, ಇಲ್ಲದಿದ್ದರೆ ನಮಗೆ ಲೇಹದಲ್ಲಿ ತರಿತರಿಯಾಗಿ ಇದು ಸಿಕ್ಕಿದ್ರಷ್ಟು ಒಳ್ಳೆಯದಾಗುವುದಿಲ್ಲ. ನಮಗೆ ಲೇಹ ಮಾಡಲಿಕ್ಕೆ ಬೆಲ್ಲ ಬೇಕು. ಬೆಲ್ಲ, ಸಾವಯವ ಬೆಲ್ಲ ಆದರೆ ಒಳ್ಳೆಯದು ಅಂತೇಳಿ ಸಾವಯವ ಬೆಲ್ಲವನ್ನೇ ತಗೊಂಡಿರುವಂಥದ್ದು. ನೋಡಿ, ಪ್ಯೂರ್ ಬೆಲ್ಲ, ಇದು ಪನೆ ಬೆಲ್ಲ ಅಂತ ಹೇಳ್ತೇವೆ. ಇದು ನಾನು ವಯನಾಡು ಸೈಡಿಂದ ಹೋಗಿರುವಾಗ ತಗೊಂಡು ಬಂದಿರುವಂತಹ ಬೆಲ್ಲ. ಹೇಗುಂಟು ಅಂತೇಳಿ ನೋಡುವಂಥದ್ದು, ಭಾರಿ ಒಳ್ಳೆಯದುಂಟು ರುಚಿಯಲ್ಲಿ ಕೂಡ. ಇಲ್ಲಿಗ 1 ಕೆಜಿ ನೆಲ್ಲಿಕಾಯಿಗೆ 1.5 ಕೆಜಿಯಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ. ಇದೀಗ ಸಾಧಾರಣ 20 ನಿಮಿಷಗಳಷ್ಟೊತ್ತಾಯಿತು. ಈಗ ಬೆಂದಾಗಿ 1 ಪರಿಮಳ ಬರ್ತಾ ಉಂಟು, ನೋಡು ಒಮ್ಮೆ. ಹಾಲ ಬೇಯ್ದು ಅಂತ ಹೇಳಿದರೆ ಒಳ್ಳೆ ಮೆತ್ತಾಗೆ ಬೇಯಬೇಕಾಯ್ತಾ ನಮಗೆ. ಅಂದರೆ ಅದನ್ನು ನೆಕ್ಸ್ಟ್ ಪ್ರೊಸೀಜರ್ ಅಂತ ಅಂತೇಳಿದರೆ, ಕಡಿಯದಿದ್ದರೆ ಕಡಿಬೋದು, ಇಲ್ಲಾಂತೇಳಿ ಅದರ ನನ್ನ ಹತ್ರ ಒಂದು ಇದು ನಾವು ಜರಡಿ ಮಾಡುವಂಥ ಒಂದು ನೆಟ್ ಇದು. ಇದರಲ್ಲಿ ಸಣ್ಣ ಸಣ್ಣ ಕಣ್ಣಿನ ಇರುವಂಥ ನೆಟ್ಟಿನಲ್ಲಿ ಇದನ್ನು ಒತ್ತಿ ಅದನ್ನು ಇದು ಮಾಡುವಂಥದ್ದು. ಅದಕ್ಕೋಸ್ಕರ ಸರಿಯಾಗಿ ಮೆತ್ತಗೆ ಬೆಂದರೆ ನಮಗೆ ಸುಲಭ ಆಗ್ತದೆ, ಇಲ್ಲ ಅದರ ಆಗಲಿಕ್ಕಿಲ್ಲ. ಸ್ವಲ್ಪ ಬೇಯಬೇಕು, ಎಲ್ಲವೂ ಕೂಡ ನೆಲ್ಲಿಕಾಯಿ ಬಿರಿದು ಬರ್ತದೆ, ಒಡೆದು ಬರ್ತದೆ, ಆ ರೀತಿಯಾಗಿ ಆಗಬೇಕು. ಇದೀಗ ನೆಲ್ಲಿಕಾಯಿ ಚೆನ್ನಾಗಿ ಬೆಂದಿದೆ ನೋಡಿ, ಯಾವ ರೀತಿಯಾಗಿ ಬೆಂದಿದೆ ಅಂತೇಳಿ. ಒಳ್ಳೆ ಸಾಫ್ಟ್ ಆಗಿದೆ, ಇದರ ಬೀಜವನ್ನೆಲ್ಲ ಸುಲಭದಲ್ಲಿ ತೆಗೆಯುವ ರೀತಿಯಲ್ಲಿ ಆಗಬೇಕು. ನೆಲ್ಲಿಕಾಯಿ ಕೂಡ ನೋಡಿ ಎಷ್ಟು ಸಾಫ್ಟ್ ಆಗಬೇಕು. ಫ್ರೆಂಡ್ಸ್, ಇದೀಗ ನಾವು ಬೆಲ್ಲವನ್ನು ಕರಗಿಸ್ಲಿಕ್ಕುಂಟು. ಹಾಗೆ 1 ಉರುಳಿಗೆ ಇದನ್ನು ಹಾಕಿಕೊಳ್ತಾ ಇದ್ದೇನೆ, ಬೆಲ್ಲವನ್ನು ಸ್ವಲ್ಪ ಹುಡಿ ಮಾಡಿ ಇಟ್ಟುಕೊಂಡದ್ದು, ಅಂದರೆ ಬೇಗ ಕರಗಲಿಕ್ಕೆ ಬೇಕಾಗಿ. ಇದಕ್ಕಿನ್ನು ಸ್ವಲ್ಪ ನೀರು ಹಾಕಿ ಈ ಬೆಲ್ಲವನ್ನು ಕರಗಿಸಿಕೊಳ್ಳಿ. ಇದೀಗ ಬೆಲ್ಲ ಸರಿಯಾಗಿ ಕರಗಿದೆ, ಅದೇ ರೀತಿಯಲ್ಲಿ ನೆಲ್ಲಿಕಾಯಿ ಕೂಡ ತಣ್ದಿದೆ ನೋಡಿ, ಒಳ್ಳೆ ಸರಿಯಾಗಿ ಕೈಯಲ್ಲೆಲ್ಲ ಹಿಡಿಯೋ ರೀತಿಯಲ್ಲಿ ಆಗಿದೆ. ಇನ್ನೀಗ ಎಂತ ಮಾಡ್ತೇನೆ ಅಂತ ಹೇಳಿದರೆ, ಈ ಜರಡೆಯನ್ನು ಈ ರೀತಿಯಾಗಿ 1 ಪಾತ್ರದ ಮೇಲೆ ಇಟ್ಟು ಇದರಲ್ಲಿ ಹಾಕಿ ತಿಕ್ಕಿಕೊಳ್ಳುವಂಥದ್ದು. ತಿಕ್ಕಿಯಾಗುವಾಗ ನಮಗೆ ನೆಲ್ಲಿಕಾಯಿ ಬೀಜವನ್ನು ಸಪರೇಟ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಮಿಕ್ಸಿಯಲ್ಲಿ ಹಾಕಿ ಕಡಿಯುವಂಥ ವ್ಯವಸ್ಥೆ ಕೂಡ ಉಂಟು, ಮಾಡ್ಬೋದು ಬೇಕಾದರೆ. ಈ ರೀತಿಯಾಗಿ ಮಾಡೋದರಲ್ಲಿ ಎಂಥ ಲಾಭ ಅಂತ ಹೇಳಿ ಕೇಳ್ಬೋದು ನೀವು. ಹಾಗೆ ಹೇಳಿದರೆ ಇದರಲ್ಲಿ ಈ ನಾರಿನಂಶ ಏನಿರ್ತದೆ ಅದು ನಮಗೆ ಸರಿಯಾಗಿ ಹೀಗೆ ಜಾಸ್ತಿಯಾಗಿ ಸಿಗ್ತದೆ. ನಮಗೆ ಮಿಕ್ಸಿಯಲ್ಲಿ ಕಡಿದ್ರೆ ಆ ನಾರಿನಂಶ ಸಿಗುವುದಿಲ್ಲ.
ಅನಿಸಿದೀಗ ನಮಗೆ ಎಲ್ಲವನ್ನು ಕೂಡ ನೋಡಿ ಈ ರೀತಿಯಾಗಿ ಹಿಟ್ಟು ಮಾಡಿ ಆಯಿತು ಎಷ್ಟು ನೈಸಾಗಿ ಹಿಟ್ಟು ಬಂದಿದೆ ಅಂತ ಹೇಳಿ ನೋಡಿ ಕರಗಿಸಿಟ್ಟಂತಹ ಬೆಲ್ಲಕ್ಕೆ ನಾವೀಗ ಮಾಡಿದಂತಹ ನೆಲ್ಲಿಕಾಯಿಯ ಹಿಟ್ಟನ್ನು ಇದಕ್ಕೆ ಹಾಕಿಕೊಳ್ತೇನೆ ಒಂದು ಕೆ ಜಿಯಲ್ಲಿ ಸಾಧಾರಣ ಒಂದು ಕೆ ಜಿ ಉಂಟ ಅಂತೇಳಿ ಹಿಟ್ಟು ನೆಲ್ಲಿಕಾಯಿ ಬೇಯಿಸಿಟ್ಟಂತಹ ನೀರುಂಟು ನೋಡಿ ಸ್ವಲ್ಪ ಇದನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ತೇನೆ ಇನ್ನೀಗ ನಮಗಿರುವಂಥದ್ದು ಇದನ್ನು ಕಾಯಿಸುವಂತಹ ಕೆಲಸ ಸರಿಯಾಗಿ ಬೇರಿಸಿಕೊಂಡು ಇದರಲ್ಲಿ ಕಾಳುಗಳು ಯಾವುದೇ ರೀತಿಯಲ್ಲಿ ಕಟ್ಟದ ರೀತಿಯಲ್ಲಿ ಇನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇನ್ನೀಗ ಕಾಯಿಸ್ಲಿಕ್ಕೆ ಶುರು ಮಾಡೋ ಉಂಟಲ್ಲ ಸ್ವಲ್ಪ ದೊಡ್ಡ ಸೌಟು ತಗೊಂಡು ಕಾಯಿಸಿಕೊಂಡ್ರೆ ಒಳ್ಳೆಯದು ಯಾಕೆಂತ ಹೇಳಿದ್ರೆ ಇನ್ನೀಗ ಕುದಿಲಿಕ್ಕೆ ಶುರುವಾದಾಗೆ ಸ್ವಲ್ಪ ಕುದಿದು ಹಾರಲಿಕ್ಕೆ ಶುರು ಆಗ್ತದೆ ಅದಕ್ಕೋಸ್ಕರ ಕೈಗೆಲ್ಲ ರಟ್ಟದಾಗೆ ದೊಡ್ಡ ದಾಣೆಯೇ ತಗೊಂಡೆ ಎಡೆಯಲ್ಲಿ ನಾವು ಸ್ವಲ್ಪ ಉಪ್ಪು ಹಾಕಿಕೊಳ್ಳುವ ನಾನು ಸ್ವಲ್ಪ ಉಪ್ಪು ಹಾಕಿಕೊಳ್ತೇನೆ ಕಾಯಿಸುವಾಗ ಮತ್ತೆ ಬೇಕಾದ್ರೆ ಸ್ವಲ್ಪ ಸಣ್ಣ ಬೆಂಕಿ ಮಾಡಿಕೊಂಡು ಕಾಯಿಸಿದ್ರೆ ಒಳ್ಳೇದು ಅಂದರೆ ಜಾಸ್ತಿ ದೊಡ್ಡ ಇದ್ದರೆ ನೆಲ್ಲಿಕಾಯಿಯ ಇದೆಲ್ಲ ಪಾಕ ಆಗಿ ಹೋಗುವಾಗ ಮೈಗೆಲ್ಲ ರಟ್ಟದೆ ಕೈಗೆಲ್ಲ ಗುಳ್ಳೆ ಬಂದಿತ್ತು ನೋಡಿ ರಟ್ಟದು ಸ್ವಲ್ಪ ಸಣ್ಣ ಮಾಡಿಕೊಂಡ್ರೆ ಒಳ್ಳೇದು ನಂತರ ಸ್ವಲ್ಪ ಜಾಸ್ತಿ ಹೊತ್ತು ಬೇಕಾಗ್ತದೆ ಅಂತೇಳಿ ಅಷ್ಟೆ ಸ್ವಲ್ಪ ಹೊತ್ತು ಕಾಯಿಸ್ತಾ ಇದ್ದ ಹಾಗೆ ಎಡೆಯಲ್ಲಿ ಒಂದು ಸ್ವಲ್ಪ ಒಂದು ಎರಡು ಚಮಚದಷ್ಟು ತುಪ್ಪವನ್ನು ಹಾಕಿಕೊಳ್ತೇನೆ ಯಾಕೆ ಒಂದು ಕಾಲು ಗಂಟೆಗಳಷ್ಟು ಹೊತ್ತು ಆಯ್ತು ಈಗ ಇದನ್ನು ಕಾಯಿಸುವಂಥದ್ದು ಅಷ್ಟಾಗುವಾಗ ಸಾಧಾರಣ ಗಟ್ಟಿಯಾಗ್ತಾ ಬಂತು ಇನ್ನೀಗ ನಾವು ಹುಡಿ ಮಾಡಿಟ್ಟಂತಹ ಮಸಾಲೆ ಏನಿದೆ ಅದು ಮತ್ತು ಶುಂಠಿ ಹುಡಿ ಎಲ್ಲವನ್ನು ಕೂಡ ಈಗ ಅದಕ್ಕೆ ಸೇರಿಸುವಂಥದ್ದು ಇನ್ನೀಗ ಸೇರಿಸಿಕೊಂಡು ಸರಿಯಾಗಿ ಬೇರಿಸಬೇಕು ಶುಂಠಿ ಮತ್ತು ಬಾಕಿ ಮಸಾಲೆಗಳನ್ನು ನಾವು ಹುರಿದು ಹುಡಿ ಮಾಡಿದ್ದೇವೆ ಅದರ ಹುಡಿ ಅದಷ್ಟು ಸೇರಿಸಿ ಆಗುವಾಗ ಉಂಟಲ್ಲ ಅದರ ಘಮವೇ ಬೇರೆ ಆಯಿತಾ ಇದನ್ನೀಗ ಇಲ್ಲಿಗೆ ತಣಿಲಿ ಫ್ರೆಂಡ್ಸ್ ಇದೀಗ ನಮ್ಮ ನೆಲ್ಲಿಕಾಯಿಯ ಲೇಹ ಚೆನ್ನಾಗಿ ತಣಿದಿದೆ ಯಾಕೆ ನಾವು ಹೀಗಿರುವ ನೆಲ್ಲಿಕಾಯಿಯ ಲೇಹ ಮಾಡ್ತೇವೆ ಅಂತ ಹೇಳಿದರೆ ನೆಲ್ಲಿಕಾಯಲ್ಲಿರುವಂಥ ಆರೋಗ್ಯದ ಅಂಶಗಳು ಹಲವು ಉಂಟು ಅಂದರೆ ವಿಟಮಿನ್ ಸಿ ತುಂಬ ಉಂಟು ಹಾಗೆ ಸ್ಕಿನ್ನಿನ ಕಾಂತಿ ಜಾಸ್ತಿ ಮಾಡಲಿಕ್ಕೆ ಅಂತೇಳಿ ನೆಲ್ಲಿಕಾಯಿಯನ್ನು ಉಪಯೋಗ ಮಾಡೋದು ಹಾಗೆ ಹಲವು ಉಪಯೋಗಗಳುಂಟು ಎಲ್ಲರಿಗೂ ಗೊತ್ತಿರುವಂಥದ್ದೇ ಹಾಗೆ ನಾವು ಇದನ್ನು ದಿವಸಲು ಸ್ವಲ್ಪ ಸ್ವಲ್ಪವೇ ಹೀಗೆ ತಿನ್ಬೋದು ಅಂತ ಹೇಳಿಕೊಂಡು ಒಂದು ಚಮಚ ತಿಂದರೆ ಉಂಟಲ್ಲ ಭಾರಿ ಖುಷಿಯಾಗ್ತದೆ ನಾವು ಚಿಕ್ಕದಿರುವಾಗೆಲ್ಲ ತಂದೆ ಚವಣಪ್ರಾಶ ಅಂತ ಹೇಳಿ ತಗೊಂಡು ಬಂದು ಕೊಡ್ತಾ ಇದ್ದರು ಆಗ ನಾವೆಂತ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಉಂಟಲ್ಲ ಮಕ್ಕಳೆಲ್ಲ ನಾವು 4 ಜನ ಇದ್ದೇವೆ ಮಕ್ಕಳು ಎಲ್ಲರೂ ಹೀಗೆ ಚಮಚ ಉಂಟಲ್ಲ ಟೀ ಚಮಚ ಅದರಲ್ಲಿ ಅದನ್ನು ತೋಡಿ ಫುಲ್ ಹೀಗೆ ಲೆವೆಲ್ ಮಾಡುವಂಥದ್ದು ಮತ್ತು ಅದನ್ನು ನಮಗೆ ಕೋಲು ಮಿಠಾಯಿ ಅಥವಾ ಇಮಿಲಿ ಮಿಠಾಯಿ ಆಗಿರೋದು ಸಿಕ್ಕುವುದನ್ನು ನಾವು ಹೇಗೆ ತಿಂತೇವೆ ಅದೇ ರೀತಿಯಲ್ಲಿ ಚವಣಪ್ರಾಶವನ್ನು ನಕ್ಕಿ ನಕ್ಕಿ ತಿನ್ನೋದು ತುಂಬ ಹೊತ್ತು ಚೀಪಿಕೊಂಡಿರೋದು ಈ ರೀತಿಯಾಗಿ ನೆಲ್ಲಿಕಾಯಿ ಸಿಗುವುದಾದರೆ ಖಂಡಿತವಾಗಿ ಮಾಡಿ ನೋಡಿ ಒಳ್ಳೆಯದಾಗ್ತದೆ ಮತ್ತು ಸ್ವಲ್ಪ ನೆಲ್ಲಿಕಾಯಿ ನಾವು ಕೊಯ್ದು ತಂದದ್ದು ಇನ್ನೂ ಕೂಡ ಬಾಕಿ ಉಂಟು ನೋಡಿ ಇದನ್ನು ಉಪ್ಪಿನಕಾಯಿ ಮತ್ತು ನೆಲ್ಲಿ ಹಿಂಡಿ ಹೀಗಿರೋದೆಲ್ಲ ಮಾಡಿ ಉಪಯೋಗಿಸ್ತೇವೆ ನಾವು ಹಾಗೆ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಖುಷಿಯಾಯಿತು ಅಂತೇಳಿ ಭಾವಿಸ್ತೇನೆ ಮುಂದಿನ ವೀಡಿಯೋದಲ್ಲಿ ಸಿಗುವ ನಮಸ್ಕಾರ